ಚುಕ್ಕೋಡಿ ಸದಲ್ಗಾದ ಜನಪ್ರಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಮನೆವಾಡಿಯಲ್ಲಿ ಆಹಾರದ ಕಿಟ್ ವಿತರಣೆ. ಶಮನೆವಾಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುದರ್ಶನ್ ಖೋತ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಆಹಾರದ ಕಿಟ್ ವಿತರಣೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುದರ್ಶನ್ ಖೋತ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ನಮ್ಮ ಶಮನೆವಾಡಿ ಗ್ರಾಮದಲ್ಲಿ ನಮ್ಮ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದಂತಹ ಗಣೇಶನ ಹುಕ್ಕೇರಿ ಅವರ ಒಂದು ಜನ್ಮದಿವಸದ ನಿಮಿತ್ತವಾಗಿ ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ಕೊರೋನಾ ಮಹಾಮಾರಿಯಿಂದ ಪೀಡಿತರಾದಂತಹ ಕಟ್ಟಡ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೆ ಒಂದು ಆಹಾರದ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ನಮ್ಮ ಶಮನೆವಾಡಿ ಗ್ರಾಮದಲ್ಲಿ 39 ಜನ ಕಟ್ಟಡ ಕಾರ್ಮಿಕರು ಹಾಗೂ 17 ಜನ ಆಶಾ ಕಾರ್ಯಕರ್ತರು ಹಾಗೂ ಪಂಚಾಯಿತಿ ಸಿಬ್ಬಂದಿಯವರಿಗೆ ಇವತ್ತು ಈ ಕಿಟ್ಗಳನ್ನು ವಿತರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ 24ನೇ ತಾರೀಕಿಗೆ ಸನ್ಮಾನ್ಯ ಶಾಸಕರಾದಂತಹ ಗಣೇಶನ ಹುಕ್ಕೇರಿಯವರ ಜನ್ಮದಿನ ಇತ್ತು. ಆದರೆ ಈ ಕಳೆದ ವರ್ಷದಿಂದ ಒಂದು ಜನರು ಅನುಭವಿಸ್ತಿರ್ತಕ್ಕಂಥ ದುಃಖವನ್ನು ನೋಡಿ ಈ ಕೊರೋನಾ ಮಹಾಮಾರಿ ಹಾಗೂ ಇದೀಗ ತಾನೇ ಬಂದಂಥ ಪ್ರವಾಹದಿಂದ ಜನರು ಸಂಕಷ್ಟದಲ್ಲಿದ್ದಾರೆ. ಈ ಸಂಕಷ್ಟದ ಸಂದರ್ಭದಲ್ಲಿ ನಾನು ಆನಂದದಿಂದ ಜನ್ಮದಿನವನ್ನು ಆಚರಿಸಿಕೊಳ್ಳೋದು ಅಷ್ಟೊಂದು ಯೋಗ್ಯ ಅಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಸಂಕಷ್ಟದಲ್ಲಿ ಇರತಕ್ಕಂಥ ಈ ಒಂದು ಕಟ್ಟಡ ಕಾರ್ಮಿಕರಾಗಲಿ ಆಶಾ ಕಾರ್ಯಕರ್ತರಾಗಲಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರ ಒಂದು ದುಃಖದಲ್ಲಿ ನಾನು ಭಾಗಿಯಾಗ್ತೀನಿ. ನಾನು ಈ ಜನ್ಮದಿನವನ್ನು ಆಚರಿಸಿಕೊಳ್ಳದೆ ಈ ಅವರಿಗೆ ಒಂದು ಮದತದ ರೂಪದಿಂದ ಈ ಕಿಟ್ಗಳನ್ನು ಹಂಚಿ ಇದೇ ನನ್ನ ಜನ್ಮದಿನ ಅಂತ ಅವರು ಮೊನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿದರು. ಆ ರೀತಿ ಈ ನಮ್ಮ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ನಡೀತಾ ಇವೆ, ಆಗಿವೆ, ಆಗ್ತಾ ಇವೆ ಹಾಗೂ ಮುಂದೆಯೂ ಕೂಡ ನಡೀತಾ ಇವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಕಡೆ ಹುಕ್ಕೇರಿ ಕುಟುಂಬ ಈ ಕೊರೋನಾದಿಂದ ಬಳಲಿದಂಥ ಜನರಿಗೆ ಹಾಗೂ ಪ್ರವಾಹದಿಂದ ಬಳಲಿದಂತಹ ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ರೆ ಇವತ್ತು ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವು 2-3 ದಿವಸಗಳಿಂದ ಟಿ ವಿ ಮೇಲೆ ನೋಡ್ತಾ ಇದ್ದೀರಿ. ಸ್ವಂತ ಖರ್ಚಿನಿಂದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಗಣೇಶ್ ಅಣ್ಣ ಹುಕ್ಕೇರಿ ಅವರು ಒಂದು ಕೊರೋನಾದಿಂದ 18ರಿಂದ ಮೇಲ್ಪಟ್ಟ ಹಾಗೂ 45ಕ್ಕಿಂತ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಂತ ಖರ್ಚಿನಿಂದ ವ್ಯಾಕ್ಸಿನ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಹಾರ ಕಿಟ್ಗಳನ್ನು ನೀಡ್ತಾ ಇದ್ದಾರೆ. 2-3 ದಿನಗಳಿಂದ ಅವರು ಮಲಗಿಕೊಳ್ಳದೆ ಈ ಪ್ರವಾಹದಿಂದ ಪರಿಸ್ಥಿತಿಯಲ್ಲಿ ಒಂದು ಸಂಕಷ್ಟದಲ್ಲಿ ಇರತಕ್ಕಂಥ ಜನರಿಗೆ ಸ್ಪಂದಿಸುವಗೋಸ್ಕರ ಬಸ್ಗಳನ್ನು ಇಟ್ಟಿದ್ದಾರೆ. ತಾವೇ ಖುದ್ದಾಗಿ ನೀರಿನಲ್ಲಿ ಹೋಗಿ ಜನರನ್ನು ರಕ್ಷಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಂತಹ ಜನರ ಕಷ್ಟಗಳಲ್ಲಿ ಭಾಗಿಯಾಗುವಂತಹ ಒಂದು ಹುಕ್ಕೇರಿ ಕುಟುಂಬ ಇದ್ರೆ ಇವತ್ತು ನಮ್ಮ ಸಮೀಪದ ಕ್ಷೇತ್ರದಲ್ಲಿ ಒಬ್ಬರು ಸಚಿವರಿದ್ದರೆ ಅವರು ಯಾವ ರೀತಿ ಹಣವನ್ನು ಗಳಿಸಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ತಮಗೆಲ್ಲರೂ ಗೊತ್ತಿದೆ ಅಂಗನವಾಡಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಗರ್ಭಿಣಿಯ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇವತ್ತು ಅದೇ ಕಾರ್ಯಕ್ರಮ ಅದೇ ಒಂದು ಚಿಕ್ಕ ಮಕ್ಕಳು ಹಾಗೂ ಹೆಣ್ಮಕ್ಕಳ ಕಾರ್ಯಕ್ರಮದಲ್ಲಿ ಕೋಟಿಗಂಟಲೆ ಭ್ರಷ್ಟಾಚಾರವನ್ನು ಮಾಡತಕ್ಕಂತಹ ಸಂದರ್ಭ ಇವತ್ತು ತಾವು ಟಿ ವಿಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಡೆ ಇರ್ತಕ್ಕಂತಹ ಒಂದು ಜನರ ಕಷ್ಟಗಳಲ್ಲಿ ಸ್ಪಂದಿಸತಕ್ಕಂಥ ಕುಟುಂಬ ಇದ್ರೆ ಒಂದು ಕಡೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ ಕುಟುಂಬವನ್ನು ತಾವು ನೋಡ್ತಾ ಇದ್ದೀರಿ. ಮುಂದೆ ಕೂಡ ತಾವು ವಿಚಾರ ಮಾಡಬೇಕು, ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಜನಪರವಾದಂಥ ಕೆಲಸಗಳನ್ನು ಜನರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಯಾರು ಮಾಡ್ತಾರೆ ಹಾಗೂ ಭ್ರಷ್ಟಾಚಾರದಲ್ಲಿ ಯಾರು ಮುಳುಗಿದ್ದಾರೆ ಅನ್ನೋದನ್ನು ತಾವು ವಿಚಾರ ಮಾಡಬೇಕು. ಅದಕ್ಕಾಗಿ ಇವತ್ತು ತಮಗೆ ಈ ವಿಷಯನ ಯಾಕೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಬಹಳಷ್ಟು ಜನ ಕ್ಷಣಿಕ ಸುಖದಲ್ಲಿ ಸುಖವನ್ನು ವಿಚಾರ ಮಾಡ್ತಾರೆ. ತಾವು ಈ ಕ್ಷಣಿಕ ಸುಖವನ್ನು ವಿಚಾರ ಮಾಡದೆ ಯಾವತ್ತಿಗೂ ಕೂಡ ದಿನದ 24 ಗಂಟೆ ಆಗಲಿ ವರ್ಷವಿಡೀ ತಮ್ಮ ಗುಡಿ ಇರುವಂಥ ಹುಕ್ಕೇರಿ ಕುಟುಂಬವನ್ನು ತಾವೆಲ್ಲರೂ
ಯಾವತ್ತಿಗೂ ಕೂಡ ಮರಿಬಾರದಂತಹ ಒಂದು ಕುಟುಂಬ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸುಮಾರು ಈ 56 ಜನರಿಗೆ ಈ ಕಿಟ್ಗಳನ್ನು ಹಂಚ್ತಾ ಇದ್ದೀವಿ. ತಾವೆಲ್ಲರೂ ಎಲ್ಲರಿಗೂ ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ತಾವು ಹಾಜರಾಗಿದ್ದೀರಿ. ಎಲ್ಲರಿಗೆ ಒಂದು ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಗಣೇಶಣ್ಣ ಹುಕ್ಕೇರಿ ಅವರ ವತಿಯಿಂದ ಹಾಗೂ ಶಮನೇವಾಡಿಯ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ